ಹಲೋ ಬಿಸಿ ಪೀಪಲ್, ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಮೆನ್ ಕನ್ನಡ ಚಾನಲನ್ನು. ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ನಮ್ಮ ಕೈ ಮೇಲೆ ಇರೋ ಕೂದಲನ್ನು ಮನೆಯಲ್ಲಿ ತಯಾರಿಸುವಂಥ ವ್ಯಾಕ್ಸಿಂದ ಹೇಗೆ ರಿಮೂವ್ ಮಾಡೋದು ಅಂತ. ಮೊದಲಿಗೆ ಈ ವ್ಯಾಕ್ಸ್ ತಯಾರಿಸೋಕ್ಕೆ ಬೇಕಾಗುವ ಪದಾರ್ಥಗಳ ಬಗ್ಗೆ ಲಿಸ್ಟ್ ಮಾಡ್ಕೊಳ್ಳಿ. ಸಕ್ಕರೆ, ಜೇನುತುಪ್ಪ, ನಿಂಬೆ ರಸ ಮತ್ತು ಜೀನ್ಸ್ ಕ್ಲಾತ್. ನಮ್ಮ ಮಕ್ಕಳ ಜೀನ್ಸ್ ಬಟ್ಟೆಗಳನ್ನು ನಾವು ಹಾಗೆ ಇಟ್ಟಿರ್ತೀವಿ, ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅಟ್ ಫಸ್ಟ್ ನಿಂಬೆ ರಸನ ಚೆನ್ನಾಗಿ ಸೋಸ್ಕೋಬೇಕು. ಈಗ ಎಲ್ಲ ಪದಾರ್ಥಗಳು ರೆಡಿಯಾಗಿದೆ. ಮೊದಲಿಗೆ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಒಂದು ಬೌಲ್ನಷ್ಟು ನೀರನ್ನು ಅದಕ್ಕೆ ಆ್ಯಡ್ ಮಾಡಿ. ಅದೇ ನೀರಿಗೆ 2 ಬೌಲ್ನಷ್ಟು ಸಕ್ಕರೆ ಕೂಡ ಹಾಕಬೇಕು. ಒಂದು ಸ್ಪೂನ್ನಲ್ಲಿ ಚೆನ್ನಾಗಿ ತಿರುಗಾಟ ಸಕ್ಕರೆ ಕರಗೋ ಹಂತಕ್ಕೆ ಬರಬೇಕು. ಈಗ ನೀರು ಚೆನ್ನಾಗಿ ಕುದ್ದು ಪಕ್ಕದ ಹಂತಕ್ಕೆ ಬಂದಿದೆ. ಇದಕ್ಕೆ ನೀವು ರೆಡಿ ಮಾಡ್ಕೊಂಡಿರುವಂಥ 1 ಬೌಲ್ನಷ್ಟು ಜೇನುತುಪ್ಪನ ಆ್ಯಡ್ ಮಾಡಿ. ಈ ನೀರು ಭಾಳಷ್ಟು ಕಾಲ ಚೆನ್ನಾಗಿ ಕುದಿಬೇಕು, ಯಾಕಂದರೆ ಥಿಕ್ ಫಾರ್ಮೇಷನ್ ಬರಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಈಗ ನೋಡಿ ಚೆನ್ನಾಗಿ ಕುದಿತಾ ಇದೆ. ಈಗ ಅದಕ್ಕೆ 1-2 ನಿಂಬೆಹಣ್ಣ ರಸ ಹಿಂಡ್ಕೊಂಡಿರ್ತಾರಲ್ಲ ಅದನ್ನು ಆ್ಯಡ್ ಮಾಡಿ. ಈಗ ಪಾಕ ಪೂರ್ತಿ ತಯಾರಾಗಿದೆ. ಇದು ಹೇಗೆ ತಯಾರಾಗಿದೆ ಅಂತ ಟೆಸ್ಟ್ ಮಾಡಬೇಕು ಅಂದರೆ ಒಂದು ಬೌಲ್ ಸಹಾಯದಿಂದ ಇದನ್ನು ಟೆಸ್ಟ್ ಮಾಡ್ಕೋಬೋದು. ಒಂದು ಬೌಲ್ನಲ್ಲಿ ನೀರು ಇಟ್ಕೊಂಡು 2 ಡ್ರಾಪ್ದಷ್ಟು ಪಾಕದನ್ನು ಅದಕ್ಕೆ ಹಾಕಿ. ಆ ಪಾಕ ಹಾಗೆ ಗಟ್ಟಿಯಾಗಿ ಕೂರಬೇಕು, ಆವಾಗ ಪಾಕ ತಯಾರಾಗಿದೆ ಅಂತ. ನೋಡಿ, ಹಾಗೆ ನಮ್ಮ ಕೈಯಲ್ಲೇ ಸಿಗಬೇಕು ಆ ಪಾಕ, ಒಂಥರ ನೀರಿನಲ್ಲಿ ಕರ್ಗೋಗ್ಬಾರ್ದು. ಈಗ ಅದನ್ನು ಹೇಗೆ ನಮ್ಮ ಕೈಗೆ ಅಪ್ಲೈ ಮಾಡಬೇಕು ಅಂದರೆ, ಫಸ್ಟ್ ಟೈಮ್ ನಮ್ಮ ಕೈಗೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಕೈಗೆ ಅದು ಬಿಸಿ ತಾಕೋದಕ್ಕೆ ಸ್ವಲ್ಪ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಫಸ್ಟ್ ಅದನ್ನು ಸ್ವಲ್ಪ ಒಂದು ಟ್ಯಾಲ್ಕಮ್ ಪೌಡರ್, ನಾವು ಫೇಸ್ ಯೂಸ್ ಮಾಡ್ತೀವಲ್ಲ, ಆ ಪೌಡರ್ನ ಸ್ವಲ್ಪ ಕೈಗಳಿಗೆ ಅಪ್ಲೈ ಮಾಡಬೇಕು. ಯಾಕೆಂದರೆ ನಮಗೆ ಉರಿ ಬರಬಾರ್ದು, ನೋವಾಗಬಾರ್ದು ಅನ್ನೋ ಕಾರಣಕ್ಕೆ. ಈಗ ವ್ಯಾಕ್ಸಿನ್ನ 1 ಸ್ಟ್ರೈಟ್ ಸ್ಪೂನ್ನಿಂದ ನಿಮ್ಮ ಕೈಗಳಿಗೆ ಅಪ್ಲೈ ಮಾಡಿ. ಪಾಕ ತುಂಬ ಬಿಸಿ ಇರ್ಕೂಡ್ದು, ಹಾಗೆ ತುಂಬ ತಣ್ಣಗೂ ಇರ್ಕೂಡ್ದು, ಎರಡು ಥರ ಇದ್ದರೂ ಕೂಡ ನಿಮಗೆ ರಿಮೂವ್ ಆಗೋದಿಲ್ಲ. ಆಮೇಲೆ ಒಂದು ಜೀನ್ಸ್ ಕ್ಲಾತನ್ನು ಸ್ಟ್ರೈಟಾಗಿ ಅದಕ್ಕೆ ಒತ್ತಿ ಪ್ರೆಸ್ ಮಾಡಿ, ನಂತರ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಜೋರಾಗಿ ತೆಗೀರಿ. ನೋಡಿ ಲೈವ್ ರಿಸಲ್ಟ್ ಹೇಗೆ ಹೇರ್ ರಿಮೂವ್ ಆಗಿದೆ ಅಂತ. ಆ ಪೋರ್ಷನ್ನಾಗಿ ಅಪ್ಲೈ ಮಾಡಿದ್ರಲ್ವ, ಸೊ ಆ ಪೋರ್ಷನಲ್ಲಿರೋ ಹೇರ್ ಎಲ್ಲ ರಿಮೂವ್ ಆಗಿದೆ. ಇದೇ ರೀತಿ ನಿಮ್ಮ ಕೈನ ಎಲ್ಲ ಭಾಗಕ್ಕೂ ಅದನ್ನು ಅಪ್ಲೈ ಮಾಡೋದ್ರಿಂದ ಹೇರ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಯಾರಿಗಾಗಲಿ ವ್ಯಾಕ್ಸ್ ಮಾಡಿದ್ನೆ ಸ್ವಲ್ಪ ಸ್ಮೂತ್ ಫೀಲ್ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಎಚಿಂಗ್ ಫೀಲ್ ಆಗುತ್ತೆ. ಅವಾಗೇನಿಲ್ಲ, ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಇಲ್ಲ ಡೈರೆಕ್ಟಾಗಿ ಹಾಗೆ ಕೂಡ ನಿಮ್ಮ ಕೈಗಳಿಗೆ ರಬ್ ಮಾಡ್ತಾ ಬನ್ನಿ. ಇನ್ನೊಂದು ಸಿಕ್ಕ ಗುಳ್ಳೆ ಇದ್ದಿದ್ರು ಕೂಡ ತಕ್ಷಣಕ್ಕೆ ಅದು ಮಾಯ ಆಗುತ್ತೆ. ನೋಡಿದ್ರಲ್ಲ ಈಸಿಯಾಗಿ ನಾವು ಮನೇಲಿ ಹೇಗೆ ವ್ಯಾಕ್ಸ್ ಪ್ರಿಪೇರ್ ಮಾಡ್ಬೋದು ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಏನಾದರೂ ಕಮೆಂಟ್ ಇದ್ದರೆ ಮೆನ್ಷನ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ಖಂಡಿತ ಮಾಡ್ತೀನಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್.